ಅದ್ಧೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ಶ್ರೀಕೃಷ್ಣ ಯಾವುದೇ ಜಾತಿ ಸಮುದಾಯಕ್ಕೆ ಸೀಮಿತವಲ್ಲ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಸದ ಎಸ್ ಮುನಿಸ್ವಾಮಿ, ಚಿಂತಾಮಣಿ ಶ್ರೀಕೃಷ್ಣ ಬೋಧಿಸಿರುವ ಭಗವದ್ಗೀತೆ ಇಡೀ ವಿಶ್ವದಲ್ಲಿ ಸದಾಕಾಲಕ್ಕೂ ಪ್ರಸ್ತುತವಾಗಿರುತ್ತದೆ. ಶ್ರೀಕೃಷ್ಣ ಜಯಂತಿಯನ್ನು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಬಾರದು ಎಂದು ರಾಜ್ಯದ ಉನ್ನತ ಶಿಕ್ಷಣ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಭಿಪ್ರಾಯಪಟ್ಟರು. ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಯಾದವ ಸಮುದಾಯ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಶ್ರೀಕೃಷ್ಣ ಪರಮಾತ್ಮನನ್ನು ಇಡೀ ವಿಶ್ವದಲ್ಲೇ ಪೂಜಿಸುತ್ತಾರೆ. ಹಾಗಾಗಿ ಶ್ರೀಕೃಷ್ಣ ಜಯಂತಿ ರಾಜ್ಯ, ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡುತ್ತಿದೆ. ಶ್ರೀಕೃಷ್ಣನ ಬಾಲ್ಯ ಲೀಲೆಗಳು ಮತ್ತು ಪವಾಡಗಳನ್ನು ಅರಿಯದವರು ಯಾರೂ ಇಲ್ಲ. ಸಮಾಜದ ಎಲ್ಲ ವರ್ಗಗಳು ಸಹ ಶ್ರೀಕೃಷ್ಣ ಜಯಂತಿ ಆಚರಣೆ ಮಾಡುತ್ತಾರೆ, ಪೂಜೆ ಸಲ್ಲಿಸುತ್ತಾರೆ. ಧರ್ಮದ ರಕ್ಷಣೆ ಮತ್ತು ಅಧರ್ಮದ ನಾಶಕ್ಕೆ ಸಂಕೇತವೇ ಶ್ರೀಕೃಷ್ಣ ಎಂದರು. ತಾಲೂಕು ಯಾದವ ಸಂಘವು ಆರಂಭಿಸಲಿರುವ ವಿದ್ಯಾರ್ಥಿ ನಿಲಯವನ್ನು ವ್ಯವಸ್ಥಿತವಾಗಿ ನಡೆಸಲು ಯೋಜನೆಯನ್ನು ರೂಪಿಸಿಕೊಳ್ಳಿ, ಅಗತ್ಯವಾದ ಆರ್ಥಿಕ ಸಂಪನ್ಮೂಲವನ್ನು ಸಂಗ್ರಹಿಸಿ ಬ್ಯಾಂಕಿನಲ್ಲಿ ಠೇವಣಿ ಮಾಡಿ ಅದರ ಬಡ್ಡಿಯಿಂದ ಖರ್ಚು ವೆಚ್ಚಗಳನ್ನು ಭರಿಸಬೇಕು. ಇಲ್ಲದಿದ್ದರೆ ಮುಂದೆ ಕಷ್ಟವಾಗುತ್ತದೆ. ಆರಂಭದಲ್ಲಿದ್ದ ಉತ್ಸಾಹ ಬರುಬರುತ್ತಾ ಕಡಿಮೆಯಾಗುತ್ತದೆ ಎಂದು ಕಿವಿಮಾತು ಹೇಳಿದರು. ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ವಿಶ್ವದ ಆರಂಭದಿಂದಲೂ ಸನಾತನ ಧರ್ಮವಿದೆ, ಮುಂದೆಯೂ ಸಹ ಸನಾತನ ಧರ್ಮ ಸದಾ ಕಾಲಕ್ಕೂ ಇರುತ್ತದೆ. ಅವರವರ ಧರ್ಮಗಳು ನಂಬಿಕೆಗಳು ಅವರಿಗೆ ಮುಖ್ಯ. ಎಲ್ಲ ಧರ್ಮಗಳ ಸಮುದಾಯಗಳು ಪರಸ್ಪರ ಸಹಕಾರದಿಂದ ನಡೆದುಕೊಳ್ಳಬೇಕು. ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸುಖ ಸಂತೋಷ ನೆಲೆಸಲು ಅನುಕೂಲವಾಗುತ್ತದೆ ಎಂದರು. ಸಮುದಾಯದ ಸಂಘಟನೆಗಳು, ಮುಖಂಡರು ಕನಿಷ್ಠ 2 ತಿಂಗಳಿಗೆ ಒಮ್ಮೆಯಾದರೂ ಸಭೆ ಸೇರಬೇಕು. ಕ್ಷೇತ್ರದ ಸಮುದಾಯದ ಬಡವರ ಸಮೀಕ್ಷೆ ನಡೆಸಿ ಪಟ್ಟಿ ಮಾಡಿಕೊಳ್ಳಬೇಕು. ಬಡ ಕುಟುಂಬಗಳಿಗೆ ಸಹಾಯ ಮಾಡುವುದು, ಸರ್ಕಾರಿ ಸೌಲಭ್ಯಗಳನ್ನು ದೊರಕಿಸಿಕೊಡುವುದು, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವಂತಹ ರಚನಾತ್ಮಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಯಾದವ ಸಮುದಾಯದ ಅಭಿವೃದ್ಧಿಗೆ ಸಂಘದೊಂದಿಗೆ ಕೈ ಜೋಡಿಸುತ್ತೇನೆ. ಯಾದವ ವಿದ್ಯಾರ್ಥಿ ನಿಲಯ ಶ್ರೇಯೋಭಿವೃದ್ಧಿಗಾಗಿ ಸಂಸದರ ಕ್ಷೇತ್ರಾಭಿವೃದ್ಧಿ ನಿಧಿಯಿಂದ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು. ಸಂಘದ ಮುಖಂಡರೊಂದಿಗೆ ಮಾತುಕತೆ ನಡೆಸಿ ಅವರ ಅಗತ್ಯಗಳನ್ನು ಪೂರೈಸುವ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಶ್ರಮಿಸುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಗಳಿಸಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿನ ಗಣ್ಯರನ್ನು ಸನ್ಮಾನಿಸಲಾಯಿತು. ಜನನ ಇದೆ. ಇದನ್ನೆಲ್ಲ ನೋಡಿದಾಗ ನಾವು ದೇವರಿದ್ದರೂ ಲೆಕ್ಕಚಾರದಲ್ಲಿ ಮೊದಲಿಂದನೂ ಅದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ನಮಗೆ ಜ್ಞಾಪಕ ಬರೋದು ನಮ್ಮ ಏರಿಯಲ್ಲಿ ಹೇ ಕೃಷ್ಣ ಅಂತ ಈ ತಾಲೂಕಿನ ಅಭಿವೃದ್ಧಿ ಅಧಿಕಾರರಾದಂಥ ಸುಧಾಕರ್ ಅವರ ನೇತೃತ್ವದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಏನು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ಅವರೇ, ತಾಲೂಕು ದಂಡಾಧಿಕಾರಿಗಳೇ, ಇವರೇ ಯಾದವ ಸಮಾಜದ ಗೌರವ ಅಧ್ಯಕ್ಷರಾದಂಥ ರಮಣಾರೆಡ್ಡಿರವರೇ, ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿರವರೇ, ರಮಣಪ್ಪನವರೇ, ನಾಗರಾಜ್ರವರೇ, ಸಿದ್ದಣ್ಣವರೇ, ಮಂಜುನಾಥ್ರವರೇ, ಸುರೇಶ್ ಬಾಬುರವರೇ, ಓಬಳ್ ರೆಡ್ಡಿರವರೇ, ನಾವೆಲ್ಲರೂ ಬಾಲ್ಯದಲ್ಲೇ ಬಹುಶಃ ಶ್ರೀಕೃಷ್ಣನ ಬಗ್ಗೆ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಶ್ರೀಕೃಷ್ಣನ ಚರಿತ್ರೆ, ಶ್ರೀಕೃಷ್ಣನ ಲೀಲೆಗಳು,
ಶ್ರೀಕೃಷ್ಣನ ಪವಾಡಗಳು ಪ್ರತಿಯೊಂದರ ಬಗ್ಗೆನೂ ತಿಳಿದೇ ಇರತಕ್ಕಂಥವರು ಭವಿಷ್ಯ ಯಾರಿಗೂ ಯಾರು ಸಿಗದೇ ಇರೋದು ಇರ್ತಕ್ಕಂಥವ್ರು ಇಲ್ಲಿ ಸಾಧ್ಯ ಇದೆ. ಯಾಕಂದ್ರೆ ಬೆಳೀತಾ ಇದ್ದಂಗೆ ನಾವು ಹೆಚ್ಚಾಗಿ ದೇವರ ಬಗ್ಗೆ ತಿಳ್ಕೊಂಡಾಗ ಬಹುಶಃ ಮೊದಲನೇದಾಗಿ ತಿಳ್ಕೊಳ್ಳೋದು ಶ್ರೀಕೃಷ್ಣ. ಈಗ ನಾವು ಮಕ್ಕಳು ಇವತ್ತು ಶ್ರೀಕೃಷ್ಣನ ವೇಷಧಾರಿಗಳಾಗಿ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನಾನು ಅದನ್ನೇ ನೋಡಿ ಅವ್ರಿಗೆ ಉದ್ಘಾಟನೆ ಮಾಡಿಸೋಣ ಅಂತ ಅವ್ರಿಗೆ ಮಾಡಿಸ್ತೀನಿ. ನಾವೆಲ್ಲರೂ ನೀವೆಲ್ಲದರ ಜೊತೆಗೆ ಯಾರಾದರೂ ಒಬ್ಬ ಭಾರತದ ಒಬ್ಬ ದೈವ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರಾಮುಖ್ಯತೆಯನ್ನು ಪಡೆದಿದ್ದಾರೆ ಅಂದ್ರೆ ಮೊದಲು ಶ್ರೀಕೃಷ್ಣ, ನಂತರ ಅದೇ ಶ್ರೀಕೃಷ್ಣನ ಅವತಾರಿ ವೆಂಕಟರಮಣ ಸ್ವಾಮಿ, ಆಮೇಲೆ ಬೇರೆ ಬೇರೆ ದೇವರುಗಳಿಗೆ ಬೇರೆ ಬೇರೆ ದೇಶದಲ್ಲಿ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ಪ್ರಯತ್ನ. ಇವತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇಸ್ಕಾನ್ ಪ್ರಪಂಚವ್ಯಾಪಿ ಇವತ್ತು ಶ್ರೀಕೃಷ್ಣನ ದೇವಸ್ಥಾನಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಒಂದು ವ್ಯತ್ಯಾಸ ನಾವು ನೋಡ್ತಾ ಇರತಕ್ಕಂಥದ್ದು ನಮ್ಮ ದೇವರುಗಳ ಮೇಲೆ ನಂಬಿಕೆ ಇಟ್ಟಂತ ಸಂದರ್ಭದಲ್ಲಿ ಒಂದೊಂದು ಭಾಗದಲ್ಲಿ ನಾವು ನಂಬಿರ್ತಕ್ಕಂಥ ದೇವರನ್ನ ನಾವು ಊಹೆ ಮಾಡಿಕೊಳ್ತಕ್ಕಂಥ ರೀತಿ ಬೇರೆ ಇದೆ. ಈಗ ನಮ್ಮಲ್ಲಿರ್ತಕ್ಕಂಥ ಶ್ರೀಕೃಷ್ಣನ ನೋಡಿದಾಗ ಶ್ರೀಕೃಷ್ಣ ಕಲ್ಲಿನ ಶ್ರೀಕೃಷ್ಣವನ್ನ ಕಪ್ಪು ಬಣ್ಣದ ಶ್ರೀಕೃಷ್ಣವನ್ನು ನೋಡ್ತೀವಿ ನಾವು. ಸಿನಿಮಾದಲ್ಲಿ NTR ನ ಶ್ರೀಕೃಷ್ಣ ಪಾತ್ರದ ನೋಡಿದಾಗ ಕೆಲಸ ಮಾಡ್ತಾ ಇದ್ದಂತ ಆ ಕಮಿಟಿಯಲ್ಲಿ ನಾಯಕರು ಯಾರಾದ್ರೂ ಇದ್ರೆ ಅದು ಏಕೆ ಮಾತ್ರ ನಾನು ಗೌರ್ಮೆಂಟ್ ಅವ್ರು ಇಡೀ ದೇಶದಲ್ಲಿ ಇರ್ತಕ್ಕಂಥ ಯಾವುದೇ ರಾಜ್ಯಗಳಿಗೆ ಈ ರಾಜ್ಯಗಳಲ್ಲಿ ಒಂದು ಸೀಮಿತವಾಗಿ ನಂಬಿಕೆ ಇರ್ತಕ್ಕಂಥ ರೀತಿಯಲ್ಲಿ ಯಾರು ಪಾಲನೆ ಮಾಡಿ ಎಲ್ಲ ಭಾರತೀಯ ಎಲ್ಲರೂ ಶ್ರೀಕೃಷ್ಣನನ್ನ ನಮ್ಮ ಆರಾಧನೆ ದೈವ ಅಂತ ಹೇಳಿ ನಂಬಿರ್ತಕ್ಕಂಥದ್ದು. ಅದಕ್ಕೆ ನಾರಾಯಣ ಸ್ವಾಮಿ ಹೇಳ್ತೀನಿ, ನಮಗೂ ಶ್ರೀಕೃಷ್ಣ ಇದ್ದಾರಪ್ಪ ಎಲ್ಲ ನೀನೇ ಇಟ್ಕೋಬೇಕಂತ ಅವಾಗ ಅವ್ರು ಗ್ರಹಿಸ್ತಾ ಇದ್ದೀನಿ. ಅದರಿಂದ ಅದು ನಿಮಗೂ ಹೇಳ್ತಾ ಇದ್ದೀನಿ, ಶ್ರೀಕೃಷ್ಣ ಇವತ್ತು ಪ್ರಪಂಚ ವ್ಯಾಪ್ತಿ ಇವತ್ತು ಶ್ರೀಕೃಷ್ಣನ ಬಗ್ಗೆ ಜನಕ್ಕೆ ತಿಳುವಳಿಕೆ ಇರ್ತಕ್ಕಂಥದ್ದರಿಂದ ಇವತ್ತು ಇಂಥ ಒಂದು ಒಳ್ಳೆ ನೆನಪುಗಳನ್ನು ಮಾಡಿಕೊಂಡು ನೋಡಿ ಎಷ್ಟು ಬದಲಾವಣೆ ಇರ್ತದೆ ಒಂದು ಶ್ರೀಕೃಷ್ಣನಿಗೂ ಮತ್ತು ಶ್ರೀರಾಮನಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಸ್ವಲ್ಪ ಶ್ರೀರಾಮಚಂದ್ರ ಸಮಸ್ಯೆಗಳನ್ನ ಬಗೆಹರಿಸಂತ ಕೆಲಸ ಯಾವುದೇ ಕೆಲಸ ಕೈಗೆತ್ತಿಕೊಂಡು ಯಾವ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲಸ ಮಾಡ್ತಾರೆ ಅದೇ ಕಾರ್ಯವೈಖರಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಂತ ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ನಾನು ಬರ್ತಾನೆ ನೋಡಿದೆ ಶ್ರೀನಗರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಹೋಗಿ ಮಂತ್ರಿಗಳು ಬರ್ತಾರೆ ಅಂತ ಹೇಳಿ ಕಾಯ್ತಾ ಇದ್ರು, ನೀವೆಲ್ಲರೂ ಕಾಯ್ತಾ ಇದ್ದೀರಿ ಅಂತ ಹೇಳಿ ಮಂತ್ರಿಗಳು ಇಲ್ಲಿ ಬಂದ್ರು. ಆದ್ರೆ ಇಲ್ಲಿ ನಮ್ಮಲ್ಲಿ ಈ ಭಾಗದಲ್ಲಿ ನಾವೇನು ಹಿಂದುಳಿದ ವರ್ಗ ಸಮಾಜದ ನಾಯಕರುಗಳಿದ್ದೀರಿ, ನಾವೆಲ್ಲ ಇನ್ನೂ ವಿಭಿನ್ನಾಗಿ ಮಾಡಬೇಕು. ಇವನ್ನೆಲ್ಲ ಏನು ಮಾಡ್ತಾ ಇದ್ರಿ, ಇದನ್ನೆಲ್ಲ ಇನ್ನೂ ವಿಭಿನ್ನಾಗಿ ನಾನು ಹೇಳಿದೆ ಅಣ್ಣ ಇದನ್ನ ಸ್ಟೇಡಿಯಂ ಶಿಫ್ಟ್ ಮಾಡಿಬಿಡ್ಬೇಕು. ನಮ್ಮ ಚಿಂತಾಮಣಿ ಶ್ರೀನಗರ ಈ ಭಾಗದಲ್ಲೆಲ್ಲ ತುಂಬ ಜನ ಯಾದವ್ ಸಮಾಜದಲ್ಲಿರೋದ್ರಿಂದ ಈ ಪಲ್ಲಕ್ಕಿಗಳು ಅದೆಲ್ಲ ಏನು ಬರುತ್ತೆ ಅದನ್ನು ಬೆಳಗ್ಗೆ ಈ ಮಧ್ಯಾಹ್ನ ಟೈಮ್ ಆದರೆ ಆದಷ್ಟು ಸ್ವಲ್ಪ ಅದ್ರ ಮೇಲೆ ಉತ್ಸಾಹ ಕಮ್ಮಿ ಆಗುತ್ತೆ. ಬೆಳಗ್ಗೆ 8 ಗಂಟೆ 9 ಗಂಟೆಗೆಲ್ಲ ಬಂದು 10-11 ಗಂಟೆ 12 ಗಂಟೆಗೆಲ್ಲ ಎಲ್ಲ ಪಲ್ಲಕ್ಕಿಗಳೆಲ್ಲ ಮುಗಿಸಿ ಮತ್ತೆ ಊರುಗಳಲ್ಲಿ ಹೋಗಿ ನೀವು ಆಚರಣೆಗಳು ಮಾಡಬೇಕು. ಮನೆಗಳಲ್ಲೆಲ್ಲ ಕಾಯ್ತಾ ಇರ್ತೀರಿ, ಅವಾಗ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಫ್ರೆಶ್ ಆಗಿ ಇದ್ದಿರ್ತೀರಿ, ಬರ್ತಾ ಬರ್ತಾ ಸೋಡ್ ಮಕ್ಕಳು ಅಯ್ಯೋ ಈಗ ಕಾಲೇಜ್ ಟೈಮು ಈಗ ಇಲ್ಲದೆ ಬಿಟ್ಟು ಪಾಠ ಮಾಡ್ತಾ ನೋಡೋದು ಇದೆಲ್ಲ ಇರ್ತೀವಿ. ಅದಕ್ಕೋಸ್ಕರ ಮಕ್ಕಳನ್ನು ಬೆಳಗ್ಗೆ ಮೇಕಪ್ ಮಾಡಿಸಿ ಮಧ್ಯಾಹ್ನವರೆಗೂ ನೀವು ಆ ಮೇಕಪ್ ಹೋಗ್ತೀರೋ ನೋಡ್ಕೊಳ್ಳೋದು ತಂದೆ ತಾಯಿ ಕಷ್ಟ. ಅದಕ್ಕೋಸ್ಕರ ಆ ಮಕ್ಕಳಿಂದನೇ ಇವತ್ತು ಜ್ಯೋತಿ ಬೆಳಗಿಸುವಂತ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ಮುಂದಿನ ಪೀಳಿಗೆ ನಾದೇ ಆಗಬೇಕು. ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ, ನಾವು ಇರ್ತೀರಿ ಹೋಗ್ತೀರಿ, ಆದ್ರೆ ಈ ಧರ್ಮ ಈ ದೇಶ ಈ ಸಂಪ್ರದಾಯಗಳು ಈ ನಾಡಹಬ್ಬಗಳು ಮತ್ತೆ ಕೃಷ್ಣ ಶ್ರೀಕೃಷ್ಣ ಜನ್ಮಾಷ್ಟಮಿಗಳು ನಾವಿಲ್ಲಾದ್ರೂ ಅದು ಭೂಮಿ ಇರೋವರೆಗೂ ನಡೀತಾನೆ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆಲ್ಲ ಮನಮಂತ ಒಳ್ಳೇದು ಮಾಡಲಿ, ನಿಮ್ಗೆಲ್ಲರನ್ನೂ ಒಳ್ಳೇದು ಮಾಡಿ ನಮ್ಮ ತಾಲೂಕು ಮತ್ತು ಜಿಲ್ಲೆ ಡೆವಲಪ್ಮೆಂಟ್ ಮಾಡೋದಕ್ಕೇನು ಶಾಸಕರನ್ನಾಗಿ ಆಯ್ಕೆ ಮಾಡ್ಕೊಂಡು ಮಂತ್ರಿಗಳನ್ನಾಗಿ ಮಾಡಿದ್ರಿ,
ಅವ್ರ ಜೊತೆಲಿ ನಾವು ಪಟ್ಟಿಸಿದಲ್ಲಿ ಯಾವುದೇ ರಾಜಕಾರಣ ಮಾಡದೆ ನಾವು ಜೊತೆಲಿ ಇದ್ದು ಸಹಕಾರ ಕೊಡ್ತೀವಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆದು ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ನಗರಸಭಾ ಸದಸ್ಯರಿಗೂ ಅಧ್ಯಕ್ಷರಿಗೂ